ಅಸ್ಟ್ರಾಲಜಿಗೂ ಸ್ವರಯೋಗಕ್ಕೂ ಏನು ಸಂಬಂಧ? ಅಸ್ಟ್ರಾಲಜಿ ಅಂತ ಅನ್ನೋದು ಹೇಗೆ ಪ್ರಿಡಿಕ್ಷನ್ ಆಗತ್ತೆ? ಈಗ ನಿಮ್ಮ ಹಣೆ ಬರನ್ನ ಜಾತಕ, ಜಾತಕವನ್ನ ಹೆಂಗ್ ಬರೀತಾರೆ? ನಾನು ಕೃಷ್ಣಮೂರ್ತಿ, ನನಗೊಂದು ಜಾತಕ ಬರೆದುಕೊಡುವಂತ ಕೇಳ್ತೀರ ನೀವು? ನೀವು ಹುಟ್ಟಿದ ಟೈಮು ಯಾವ ದಿವಸ ಹುಟ್ಟಿದ್ರಿ, ತಾರೀಕು, ಇದು ಮೂರನ್ನು ನೀವು ನೋಟ್ ಮಾಡಿ ಹೇಳಿದ್ರೆ ಆ ಟೈಮಲ್ಲಿ ಆಕಾಶದಲ್ಲಿ ಯಾವ ನಕ್ಷತ್ರ ಆಕ್ಟಿವ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ರಾಶಿ ಏನು ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಇದು ಆಲ್ರೆಡಿ ಇದೆ ಅಂದರೆ ವರ್ಷ ಫುಲ್ಲು 365 ದಿವಸವು ತನ್ನ ತನ್ನ ಕೆಲಸವನ್ನು ಮಾಡುತ್ತೆ ಗ್ರಹಗಳು. ಯಾರ ಕಂಟ್ರೋಲ್ ಇಲ್ಲದೆ ತನ್ನಿಚ್ಛೆಯಂತೆ ತಾನು ಪ್ರಪಂಚ ಶಕ್ತಿಯನ್ನು ತಗೊಂಡು ಚಂದ್ರಗ್ರಹಣ, ಸೂರ್ಯಗ್ರಹಣ ಇತ್ಯಾದಿ ಇತ್ಯಾದಿ, ಭೂಮಿ ತಂಗತಾನೆ ಸುತ್ತಕೊಳ್ಳೋದು, ಸೂರ್ಯ ಬೆಳಗ್ಗೆ ಮತ್ತೆ ಚಂದ್ರ ರಾತ್ರಿ ಬರೋದು, ಅದು ಅಲ್ಲೇ ಬರೋದಲ್ಲ, ಈ ಭೂಮಿ ತಿರುಗೋದ್ರಿಂದ ಆ ಥರ ಅನಿಸುತ್ತೆ. ಸೊ ಅದು ತನ್ನ ತನ್ನ ಚಟುವಟಿಕೆಯನ್ನು ಮಾಡೋದನ್ನ ಭಗವಂತ ಆಲ್ರೆಡಿ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾನೆ. ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆಗೆ ಹಸಿವೆ ಆಗತ್ತೆ? ಅಲ್ಲಿ ಗೋಡೆನಲ್ಲಿ ಯಾವ್ದಾದ್ರು ಬರೆದಿಟ್ಟಿದ್ದೀರಾ 8 ಗಂಟೆಗೆ ಹಸಿವೆ ಆಗು? ಮಧ್ಯಾಹ್ನ ಊಟ ಕರೆಕ್ಟಾಗಿ 11:30, 1:00 ಏನೋ ಒಂದು ಟೈಮು. ಯಾಕದು 1:30ಗೆ ಯಾಕಾಗಬೇಕು? ಯಾಕೆ 2:30ಗೆ ಆಗಬಾರ್ದು? ಯಾಕೆ 9:00ವರೆಗೆ ತಿಂಡಿ ತಿಂದು 1:00ಗೆ ಯಾಕೆ ಆಗಬಾರ್ದು? ಎಲ್ಲನೂ ಒಂದು ಆಟೋಮೆಟಿಕ್ ಸಿಸ್ಟಮು. ನಿಮ್ಮ ಬ್ರೀತಿಂಗ್ 1 ನಿಮಿಷಕ್ಕೆ ಇಷ್ಟಾಗಬೇಕು ಅಂತಿದೆ, ಕಣ್ಣಿನ ಮಿಡಿತ ಇಷ್ಟಾಗಬೇಕು ಅಂತಿದೆ, ಎಲ್ಲ ಲೆಕ್ಕ, ಪ್ರತಿಯೊಂದು ಲೆಕ್ಕವಾಗಿ ನಡೀತಾ ಇದೆ ಲೋಕದಲ್ಲಿ. ನಿಮ್ಮ ಜೀವನ ಕೂಡ ಲೆಕ್ಕ, ನಿಮಗೆ ಗೊತ್ತಿಲ್ಲ 60 ವರ್ಷ 70 ವರ್ಷ 90 ವರ್ಷ ಲೆಕ್ಕ ಮಾಡಿಕೊಂಡೇ ನೀವು ಹುಟ್ಟುತ್ತೀರ. ಎಲ್ಲ ಕಂಪ್ಲೀಟ್ ಜೀವನವೇ ಒಂದು ಲೆಕ್ಕದಲ್ಲಿ ನಡೀತಾ ಇದೆ. ಅಸ್ಟ್ರಾಲಜಿ ಈಸ್ ಅ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸೊ ಈ ಭೂಲೋಕದಲ್ಲಿ ಮೇನ್ ಇರೋದೇ ಮನುಷ್ಯ ಹುಟ್ಟೋದಕ್ಕೆ ಮುಂಚೆ ಹುಟ್ಟಿದ್ದು ಯಾವುದು? ಪ್ರಪಂಚ. ಪ್ರಪಂಚ ಅಂದ್ರೆ ಏನು? ಪಂಚಭೂತಗಳು ಸೇರಿದ್ದು. ಈಗ ಓದಿದ್ರಲ್ಲ ನೀವು, ಅರ್ಥ್ ಎಲಿಮೆಂಟು, ವಾಟರ್ ಎಲಿಮೆಂಟು, ಫೈರ್ ಎಲಿಮೆಂಟು, ಏರ್ ಎಲಿಮೆಂಟು, ಸ್ಪೇಸ್ ಎಲಿಮೆಂಟು, ಫಸ್ಟ್ ಸೃಷ್ಟಿ ಆಯಿತು. ಇವುಗಳಿಗೂ ಪ್ಲಾನೆಟ್ ಮೂವ್ಮೆಂಟ್ಗೂ ಆ ಟೈಮಲ್ಲಿ ಯಾವ ನಕ್ಷತ್ರ ಇರುತ್ತೆ ಅದಕ್ಕೂ ಸಂಬಂಧ ಇದೆ. ಆ ಟೈಮಲ್ಲಿ ಯಾರು ಹುಟ್ಟುತ್ತಾರೆ, ಯಾವ ಟೈಮಲ್ಲಿ ಅವರಿಗೆ ಶ್ವಾಸ ಶುರು ಆಗತ್ತೆ, ಯಾವ ದಿವಸ, ಎಲ್ಲ ಲೆಕ್ಕ. ಆ ಲೆಕ್ಕದ ಅನುಸಾರ ನಿಮ್ಮ ಜೀವನ ಸೃಷ್ಟಿಯಾಗುತ್ತೆ. ಅದರಿಂದವೇ ಉಸಿರಾಟ ಹುಟ್ಟಿದಾಗ ಅಸ್ಟ್ರಾಲಜಿ ಜಾತಕ ಪ್ರಿಡಿಕ್ಷನ್. ಉಸಿರಾಟ ಹುಟ್ಟಿದಾಗ ನಿಮ್ಮ ಸ್ವರ ಬ್ರತ್ ಋತಂ ಸ್ಟಾರ್ಟ್ ಆಗುತ್ತೆ. ನನ್ನ ಭ್ರತೃತಮು ನಿಮ್ಮ ಭ್ರತೃತಮು ಬೇರೆ ಬೇರೆ, ಇಡೀ ಲೋಕದಲ್ಲಿರೋ ಒಬ್ಬೊಬ್ಬರದು ಒಂದೊಂದು ತರ ಇದೆ. ಆದರೆ ಇವುಗಳೆಲ್ಲ ನಕ್ಷತ್ರಗಳಿಗೂ ಮತ್ತೆ ಗ್ರಹಗಳಿಗೂ ಸಂಬಂಧಪಟ್ಟಿದೆ. ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಅಸ್ಟ್ರಾಲಜಿನ ಇದರ ಜೊತೆಗೆ ಸೇರಿಸಿದ್ದಾರೆ ಅಂತಂದ್ರೆ ಪರಿಪೂರ್ಣವಾಗಿ ಅಸ್ಟ್ರಾಲಜಿನೂ ಕಲಿಬೇಕು, ಪರಿಪೂರ್ಣವಾಗಿ ಸ್ವರಯೋಗ ಅಭ್ಯಾಸಗಳನ್ನು ಕಲಿಬೇಕು. ಎರಡೂ ಸಾಧ್ಯವಿಲ್ಲ, ಸಾಧ್ಯ 1 ವಾರದಲ್ಲಿ ಸಾಧ್ಯವಿಲ್ಲ. ಅದರಿಂದ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಅಸ್ಟ್ರಾಲಜಿಯಲ್ಲಿ ಕೊಡಬಲ್ಲ. ನೀವು ಇದನ್ನು ಡೀಪಾಗಿ ಕಲಿಬೇಕು ಅಂತಂದ್ರೆ ರೆಫರೆನ್ಸ್ ಪುಸ್ತಕಗಳೆಲ್ಲ ಇದೆ, ನೀವು ಅಸ್ಟ್ರಾಲಜಿನೇ ಸಮರ್ಪಣೆ ಕಲಿಬೇಕು.
ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇದೆ.